ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಎಸ್ ಎಸ್ ಟಿವಿ, ನಾನು ಅಶ್ವಿನಿ. ಇವತ್ತು ನಾವು ಜುಗಲ್ ಬಂದಿ ಸಿನಿಮಾ ತಂಡ ಜೊತೆ ಇದ್ದೀವಿ. ಬನ್ನಿ, ಈ ಸಿನಿಮಾ ಬಗ್ಗೆ ಅವ್ರ ಹತ್ರನೇ ಮಾತಾಡೋಣ. ಎಲ್ರಿಗೂ ನಮಸ್ಕಾರ, ಹೇಗಿದ್ದೀರಾ? ನಮಸ್ಕಾರ. ಆದಷ್ಟು ಬೇಗ ಹೋಗೋಣ. ಇಷ್ಟು ಜನ ಇದ್ದೀರಾ, ಫಸ್ಟ್ ಯಾರು ಮಾತಾಡ್ತೀರಾ? ನೀವೇ ಹೇಳಿ. ಎಲ್ರೂ ದಿವಾಕರ್ ಸರ್ ಹತ್ರ ಹೆಸರ ಹೇಳ್ತಿದ್ದಾರೆ. ಸರ್, ಈ ಸಿನಿಮಾ ಬಗ್ಗೆ ನಾನು ಕೇಳ್ಪಟ್ಟೆ, ಈ ಸಿನಿಮಾ ಪ್ರೊಡಕ್ಷನ್ ಮತ್ತೆ ಡೈರೆಕ್ಷನ್ ನೀವೊಬ್ಬರೇ ಮಾಡಿದ್ದೀರಂತ, ನಿಮ್ಗೆ ಎಷ್ಟು ಕಷ್ಟ ಆಯ್ತು? ಕಷ್ಟ ಏನಾಗಿಲ್ಲ. ಇದ್ರ ಹಿಂದೆ ಯಾವ್ದಾದ್ರು ಸಿನಿಮಾಗಳಲ್ಲಿ ವರ್ಕ್ ಮಾಡಿರೋದಾಗ್ಲಿ, ಶಾರ್ಟ್ ಫಿಲ್ಮ್ ಡೈರೆಕ್ಷನ್ ಮಾಡಿರೋದಾಗ್ಲಿ ಯಾವ್ದಾದ್ರು ಮಾಡಿದ್ದ? ಮಾಡಿದ್ದೆ, ಸುಮಾರು ಒಂದ್ ನಾಲ್ಕೈದು ಸಿನಿಮಾ ಮಾಡಿದ್ರು. ಮಾಡಿದ್ದೆ ಅದು ಹಿಂಗೆ ಹಾಕುವಾಗತ್ತ. ಅವ್ರಿಗೆ ಅರ್ಚನಾ ಮಾಡ್ತಾರೆ. ಮಾಡಿದೀನಿ, ಒಂದ್ ಸಿನಿಮಾ ಮಾಡದೆ ಸ್ಕ್ರಿಪ್ಟ್ ವರ್ಕ್ ಫಸ್ಟ್ ಸಿನಿಮಾ ಅದು ಆಗ್ಲಿಲ್ಲ. ಅದಾದ್ಮೇಲೆ ಹೊರಗಡೆ ಬಂದು ಇನ್ನೊಂದು ಸಿನಿಮಾ ಮಾಡಿದೆ, ಅದು ಆಗ್ಲಿಲ್ಲ. ಅದಾದ್ಮೇಲೆ ಇನ್ನೊಂದು ಸಿನಿಮಾ ಮಾಡಿದೆ, ನಾನೇ ಬಿಟ್ಟು ಬಂದ್ಬಿಟ್ಟೆ. ಶೂಟಿಂಗ್ ಮುಗಿದ್ಮೇಲೆ ನಾನೇ ಸ್ವಲ್ಪ ಮನಸ್ತಾಪ ಆಯಿತು, ಈಚೆ ಬಂದೆ. ಅದಾದ್ಮೇಲೆ ನಾವೇ ಮಾಡೋಣ ಅಂತ ನಿರ್ಧಾರ ಮಾಡಿ ಅಸಿಸ್ಟೆಂಟ್ ಡೈರೆಕ್ಟರ್ ಮಾಡಿ ಅದಾದ್ಮೇಲೆ ಜುಗಲ್ ಬಂದು. ಇಷ್ಟು ಆರ್ಟಿಸ್ಟ್ಗಳನ್ನ ನಿಮ್ ಸೆಟ್ಟಲ್ಲಿ ನೀವು ಯಾವ ತರ ಅಂದ್ರೆ ಇವ್ರುಗಳು ಯಾವ ತರ ನಿಮ್ಗೆ ಟಾರ್ಚರ್ ಕೊಟ್ರು ಅಥವಾ ತುಂಬಾ ಸಪೋರ್ಟ್? ಟಾರ್ಚರ್ ಅಲ್ಲ, ಟಾರ್ಚರ್ ಕೊಡ್ರು. ಯಾರು ಟಾರ್ಚರ್ ಕೊಟ್ರು ಕೇಳಿ, ಯಾರು ಟಾರ್ಚರ್ ಕೊಟ್ರು ಅಂತ ಕೇಳಿ. ಮನಸ್ಸಿಂದ ನಿಜ ಹೇಳಬೇಕು, ಒಬ್ರು ಪ್ರಾಬ್ಲಮ್ ಮಾಡಿಲ್ಲ. ಒಬ್ರು ಆ ಪಾಸ್ ಇತ್ತಲ್ಲ ಏನದು, ಒಬ್ರು ಪ್ರಾಬ್ಲಮ್ ಮಾಡಿದ್ರು ಮಾಡಿದ್ರೆ ನಮ್ಮನ್ನ ಬಿಟ್ಕೊಡೋದಲ್ಲ ಇಲ್ಲಿರೋದ್ ವಿಷಯ. ನೀ ಹೇಳಿ, ಯಾರು ತೊಂದ್ರೆ ಕೊಟ್ರು? ಯಾರು ತೊಂದ್ರೆ ಕೊಟ್ಟಿಲ್ಲ, ಎಲ್ಲ ಚೆನ್ನಾಗಿ. ನಾವು ಅವರಲ್ಲಿ ಒಂದೇ ಆಗತ್ತೆ, ಎಲ್ಲ ಒಳ್ಳೆ, ಎಲ್ಲ ಒಂದೇ ತರ ಅಲ್ವಾ? ಹಂಗೇನಿಲ್ಲ, ಇನ್ನು ಪ್ರಮೋಷನ್ ಇದೆ ಅಂತ ಹೇಳ್ಬಿಟ್ಟು ಅಷ್ಟೇ. ಎಲ್ಲ ಚೆನ್ನಾಗಿ. ಯಾರು ನಿಮ್ಮ ಫೇವರೇಟ್? ಎಲ್ಲರು. ಅರ್ಚನಾ ಕೊಟ್ಟಿಗೆ ಎಲ್ಲರು ಹೇಳಿ ಪರವಾಗಿಲ್ಲ, ಅವ್ರ ಹೆಸರು ಹೇಳಿ ಪರವಾಗಿಲ್ಲ. ಎಲ್ರು ಮಾತಾಡ್ಲಿ, ಗೊತ್ತಾಗತ್ತೆ. ಸರ್, ನಾನು ಎಸ್ ಶೆಟ್ಟಿ ಅವರು ತುಂಬಾ ಇಷ್ಟ, ಅವರು ಇಷ್ಟ, ಅವರು ಜುಗಲ್ ಬಂದಿ ಮೂವಿಯಲ್ಲಿ ನಾನೊಂದು ಕುರುಡನ ಪಾತ್ರ ಮಾಡಿದ್ದೀನಿ. ತುಂಬ ಚಾಲೆಂಜಿಂಗ್ ಆಗಿರುವಂಥ ಕ್ಯಾರೆಕ್ಟರ್, ತುಂಬ ಅದ್ಭುತವಾಗಿದೆ. ಯಾಕಂದರೆ ಸ್ಟೋರಿನೂ ತುಂಬ ಅದ್ಭುತವಾಗಿದೆ. ಯಾಕಂದ್ರೆ ನನ್ನ ಕ್ಯಾರೆಕ್ಟರ್ ಆಗಿರ್ಬೋದು, ಸಂತೋಷ್ ಅವ್ರದ್ದಾಗಿರ್ಬೋದು, ಮನಸ್ಸು ಮೇಡಮ್ ಅರ್ಚನಾ ಕುಟಿಗೆ ಅವ್ರದ್ದು, ಇವರು ಯಾರು ನಮ್ಮ ಅಶ್ವಿನ್ ರಾವ್ ಪಲ್ಲಕ್ಕಿ ಅವ್ರದ್ದು. ಯಾಕಂದರೆ ಇದರಲ್ಲಿ ಹೆಂಗಿದೆ ಅಂದರೆ ಮನಸ್ಸಿ ಮೇಡಮ್ ಮತ್ತು ಮನಸ್ಸು ಮ್ಯಾಮ್ದು ಜುಗಲ್ ಬಂದಿ ಹೆಂಗಿದೆ ಅಂದರೆ ದೇವ್ರ ಜೊತೆಗೆ ಇದೆ. ನಂದು ಮತ್ತು ಸಂತೋಷ್ ಅವ್ರದ್ದು ಒಂದು ಮಾತಿಲ್ಲದ ಒಂದು ಇದು, ಏನು ಇಬ್ಬರು ಮಾತು ಜಾಸ್ತಿ ಇಲ್ಲದೆ ಹಂಗೇನೆ ಒಂದು ಸೆನ್ಸಲ್ಲಿ ಇದೆ ನಮ್ಮದು. ಇವರಿಬ್ಬರು ಮಾತಿನ ಮುಖಾಂತರ ಒಂದು ಹೇಳೋಕ್ಕಾಗದ, ಮುಕ್ತವಾಗಿ ಹೇಳೋಕ್ಕಾಗದ ವಿಷಯನ ತುಂಬ ಚಂದವಾಗಿ ಅಂದರೆ ಒಂದು ಮೆಚೂರ್ ವೇಯಲ್ಲಿ ನಮಗೆ ವ್ಯಕ್ತಪಡಿಸ್ತಾರೆ. ಅದೊಂದು ಜುಗಲ್ ಬಂದಿ ಇದೆ. ಸೊ ಇದೆಲ್ಲ ಸೇರಿಕೊಂಡು ಒಂದು ಜುಗಲ್ ಬಂದಿ ಆಗಿದೆ. ಇದಕ್ಕಿಂತ ಮುಂಚೆ ಡೈರೆಕ್ಟರ್ ತುಂಬ ಕಷ್ಟಪಟ್ಬಿಟ್ಟು ಸ್ಕ್ರಿಪ್ಟ್ ಮಾಡಿ, ಸ್ಕ್ರಿಪ್ಟ್ ಜೊತೆಗೆ ಪೆನ್ ಪೇಪರ್ ಜೊತೆಗೆ ಜುಗಲ್ ಬಂದ್ ಮಾಡಿ ಒಂದು ಜುಗಲ್ ಬಂದಿ ರೆಡಿ ಮಾಡಿ ನಮ್ಮನ್ನೆಲ್ಲ ಕರ್ಕೊಂಬಂದು ಗುಡ್ಡೆ ಹಾಕಿ ನಮ್ಗಳ ಜೊತೆ ಜುಗಲ್ ಬಂದಿ ಮಾಡಿ ಇವತ್ತು ಅದನ್ನು ಮಾರ್ಚ್ 1ನೇ ತಾರೀಕು ಜನಗಳ ಜೊತೆ ಜುಗಲ್ ಬಂದಿ ಮಾಡೋಕೆ ರೆಡಿ ಆಗ್ತಿದ್ದಾರೆ. ಸೊ ಅಂದ್ರೆ ಬೇಗ ಕೊಟ್ಬಿಡ್ತೀನಿ ಮತ್ತೆ ಮಾತಾಡಿ ಅಂತ ಹೇಳಿದ್ರು ಅಷ್ಟೇ. ಸರಿಣ, ಅಂದರೆ ತುಂಬ ಚಾಲೆಂಜಿಂಗ್ ಆಗಿತ್ತು. ನನ್ನ ಕ್ಯಾರೆಕ್ಟರ್ ಕೂಡ ತುಂಬ ಚಾಲೆಂಜಿಂಗ್ ಆಗಿತ್ತು. ಯಾಕಂದರೆ ಆ ಥರ ಕ್ಯಾರೆಕ್ಟರ್, ಬ್ಲೈಂಡ್ ಕ್ಯಾರೆಕ್ಟರ್ ನಾನು ಯಾವತ್ತೂ ಮಾಡಿರಲಿಲ್ಲ, ಇದು ಫಸ್ಟ್ ಟೈಮ್ ಮಾಡ್ತಿರೋದು. ಅಂದರೆ ಬೇರೆ ನೆಗೆಟಿವ್ ಕ್ಯಾರೆಕ್ಟ್ ಮಾಡಬೇಕಾದ್ರೆ ನಮ್ಮ ಗೆಸ್ಟಸ್ ಎಲ್ಲ ದೊಡ್ಡದಾಗಿರೋದು, ಕೈ ಐ ಬಾಲ್ ದೊಡ್ಡದಾಗೋದೆಲ್ಲ ಇತ್ತು. ಬಟ್ ಈ ಮೂವಿ ಮಾಡಬೇಕಂದ್ರೆ ತುಂಬ ಸಟಲ್ ಆಗಬೇಕಿತ್ತು. ಯಾಕಂದರೆ ಕೊರೋನಾ ಕ್ಯಾರೆಕ್ಟ್ ಮಾಡೋದಂದ್ರೆ ಇಷ್ಟರಲ್ಲೇ ಮಾಡಬೇಕು ನಾವು. ಕೇಳಿಸ್ಕೊಂಡೆ, ಕೇಳಿಸ್ಕೊಂಡಿಲ್ಲ,
ಏನಾಗ್ತಿದೆ ಅಂದ್ರೆ ಸ್ಮಾಲ್ 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 ರಿಯಾಕ್ಷನ್ಸ್ ಎಲ್ಲ ಅದನ್ನ ಡೈರೆಕ್ಟರ್ ತುಂಬಾ ಚೆನ್ನಾಗಿ ತೆಗೆಸಿದ್ದಾರೆ ನನ್ನ ಕಡೆಯಿಂದ. ಸೊ ನನಗೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಇದು ಮೂವಿ. ಕಂಪ್ಲೀಟ್ ಹೌದು ಕಂಪ್ಲೀಟ್, ಯಾಕಂದ್ರೆ ಎವ್ರಿ ಕ್ಯಾರೆಕ್ಟರ್ ಡಿಫ್ರೆಂಟ್ ನಮಗೆ. ಓಕೆನಾ, ಈಗ ನಾನು ನಾಳೆ ಸಂತೋಷ್ ಅವ್ರ ಕ್ಯಾರೆಕ್ಟರ್ ಮಾಡೋದಾದ್ರೆ ಕೂಡ ಡಿಫ್ರೆಂಟ್, ಸಂತೋಷ್ ಅವ್ರು ಕೂರೋದೆ ಡಿಫ್ರೆಂಟ್, ಅವ್ರು ಇರೋದಾಗ ಡಿಫ್ರೆಂಟ್, ಇವ್ರು ಇರೋದು ನೋಡಿ ಹಿಂಗಿದ್ದಾರೆ. ಸೊ ಎಲ್ಲರೂ ಪ್ರತಿಯೊಬ್ಬರು ಡಿಫ್ರೆಂಟ್ ಸರಿನಾ. ಆ ಕ್ಯಾರೆಕ್ಟರ್ನ ಹಿಡಿಯೋದು ತುಂಬ ಕಷ್ಟ ಸರಿನಾ, ಅದನ್ನು ಫಸ್ಟ್ ಇವರು ಡೈರೆಕ್ಟರ್ ಅನುಭವಿಸ್ಬಿಟ್ಟಿದಾರಲ್ವಾ. ಸೊ ಅವ್ರ ಮುಖಾಂತರ ಅದು ನಮ್ಮ ಬಾಡಿಗೆ ಇಳಿದಿದೆ. ಸೊ ಅದು ಏನೇ ಕ್ರೆಡಿಟ್ ಇದ್ರೂ ಕೂಡ ನಮ್ಮ ಡೈರೆಕ್ಟರ್ ಸಲ್ಲಬೇಕು. ಅದ್ಭುತವಾದ ಸ್ಟೋರಿ ಮಾಡಿದ್ದಾರೆ, ಅದ್ಭುತವಾದ ಕತೆ. ನೀವು ನೋಡೋಕೆ ಕೂತಾಗ್ರೂ ನಿಮಗೊಂದು 2 ಗಂಟೆ 10 ನಿಮಿಷ ನಿಮ್ಮನ್ನು ಬೇರೆ ಬೇರೆ ಲೋಕ ಕರ್ಕೊಂಡು ಹೋಗುತ್ತೆ ಮೂವಿ. ಹೇಳಿ ಮೇಡಮ್, ಹೇಳಿ ಹೇಳಿ ಅಶ್ವಿನಿ ಅವರೇ, ಹೇಳಿ ಅಶ್ವಿನಿ ಅವರೇ. ನೀವು ನೋಡ್ತಾ ಇದ್ರೆ ತುಂಬಾ ಎಂಟರ್ಟೈನ್ ಮಾಡ್ಕೊಂಡು ಸೆಟ್ ಅಲ್ಲಿ ತುಂಬಾ ಜಾಲಿ ಆಗಿರ್ತೀರಾ ಅಂತ ಅನ್ಸುತ್ತೆ. ನಾನು ಹಿಂದೆ ನೋಡಿದ ಹಾಗೆ ನಿಮ್ಮನ್ನ ನೋಡಿದ್ರೆ ರಿಯಲ್ ಆಗಿ ಟೀಮ್ ಅಲ್ಲಿ ಯಾರು ತುಂಬಾ ಎಂಜಾಯ್ ಮಾಡಿರೋದು ಕೆಲವೊಂದು ಸೀನ್ ಆಗಿ? ಮೇಡಮ್ ನಮ್ಮ ಮನ್ಸು ನಾವು ಒಳ್ಳೇದು ಮಾಡ್ದೆ ದೇವ್ರು ಆರಾಮಾಗಿದ್ಬೇಡ ಮೇಡಮ್, ಎಂಟರ್ಟೈನ್ ಮಾಡೋದ್ರಲ್ಲಿ ಏನಿದೆ, ಅಲ್ಲಿ ಖುಷಿ ಖುಷಿಯಾಗಿರ್ಬೇಕು ಆವಾಗಲೇ ಅಲ್ವಾ ಎಲ್ಲ. ನಿಮ್ಮ ಪಾತ್ರದ ಬಗ್ಗೆ ಎಷ್ಟು ಸರ್ ಹೇಳಿದ್ರು, ನೀವೇನು ಹೇಳ್ತೀರಾ? ನನ್ನ ಪಾತ್ರದ ಬಗ್ಗೆ ಅವರು ಹೇಳ್ಬಿಟ್ರು, ನಾನು ಹೇಳ ಅಂತ ಇದ್ದೆ ಇಲ್ಲಿ. ಆ್ಯಕ್ಚುಲಿ ಫೈನ್, ನನ್ನ ಪಾತ್ರ ಬಂದ್ಬಿಟ್ಟು ಇಲ್ಲಿ ಒಬ್ಬ ಪ್ರೇಮಿ ಅಂದರೆ ಪ್ರೀತಿನಿರುವಂಥ ಒಂದು ಜೋಡಿಗಳು ಕೂತು ಮಾತಾಡುವಂಥ ಒಂದು ಪಾತ್ರ. ಮಾತಾಡೋದು ಅಂದರೆ ಲೈಕ್ ಪ್ರೀತಿಯಲ್ಲಿ ಮಾತಾಡುವಂಥದ್ದು. ಅದು ಆಕ್ಚುಲಿ ಏನಂದ್ರೆ ಈಗ ನೋಡಿ, ನೀವ್ ಯಾರನ್ನ ಪ್ರೀತಿಸಿದಿರ ನಾಚಿಕೆ ನೋಡಿ, ಇದು ನಾಚಿಕೆ. ಸೊ ಹೀಗೇನೆ ಪ್ರೇಮಿಗಳು ಮಧ್ಯೆ ಅವರ ಜೀವನದಲ್ಲಿ ನಡೆಯುವಂತಹ ಪರ್ಸನಲ್ ವಿಷಯಗಳನ್ನ ಅವ್ರು ಮಾತಾಡ್ಕೊಂಡಿರ್ತಾರೆ, ಹಂಚ್ಕೊಂಡಿರ್ತಾರೆ ಜನರಲ್ ಆಗಿ ನಾನು ಹೇಳ್ತಿರೋದು, ಅದನ್ನು ನಾವು ಮಾತಾಡ್ತಾ ಇರೋದು ಆ ಟಾಪಿಕ್ ವಿಷಯನ. ಸೊ ಲೈಕ್ ಅವರು ಹುಡು ಅಪ್ರೋಚ್ ಅಷ್ಟೇ ಸರ್, ಅದು ಕಟ್ ಮಾಡ್ಕೊಂಬಿಡಿ ಆಯ್ತಾ. ಸೊ ಅಲ್ಲ ನೋಡಿ, ಈಗ ಎಕ್ಸಾಂಪಲ್ ಒಂದು ಹುಡುಗ ಹುಡುಗಿ ಪ್ರೀತಿಸ್ತಿರೋ ಹುಡುಗ ಹುಡುಗಿ ಇದ್ಕೊಂಡು ಅವರ ಪರ್ಸನಲ್ ವಿಷಯನ ಮಾತಾಡ್ಕೊಂಡಿರ್ತಾರೆ, ಅದು ಕಾಮನ್, ಅದು ಅದು ಜನರಲ್. ಅದು ಆ ವಿಷಯನ ಅವರು ಅವರ ಫ್ರೆಂಡ್ಸ್ ಹತ್ರ ಹಂಚ್ಕೊಂಡಿರೋದಿಲ್ಲ. ನಾನು ನನ್ನ ಹುಡುಗಿ ಹತ್ರ ಏನು ಮಾತಾಡಿದೆ, ನಾನು ನನ್ನ ಹುಡುಗಿನ ಹತ್ರ ಏನು ಮಾತಾಡೋದು ಅಂತ ಅದು ತುಂಬ ಗೌಪ್ಯವಾಗಿ ತುಂಬ ಪರ್ಸ್ನಲ್ ಆಗಿ ಇಟ್ಟಿರ್ತಾರೆ. ಸೊ ಅದೇ ವಿಷಯನ ನಾವು ಸ್ಕ್ರೀನ್ ಮೇಲೆ ಮಾತಾಡಿದ್ದೀವಿ, ಸ್ಕ್ರೀನ್ ಮೇಲೆ. ಅದು ನನಗೆ ಗೊತ್ತಿರೋ ಪ್ರಕಾರ ನಮ್ಮ ಈಗಿನ ಜನ್ರೇಷನ್ನಲ್ಲಿರುವಂಥ ಎಲ್ಲ ಹುಡುಗ ಹುಡುಗಿಯರಿಗೂ ಅದು ತುಂಬ ಹತ್ತಿರವಾಗಿ ರೀಚ್ ಆಗುತ್ತೆ, ಇಷ್ಟ ಆಗುತ್ತೆ. ಬಿಕಾಸ್ ಯಾಕೆಂದರೆ ಅದು ತುಂಬ ಕನೆಕ್ಟ್ ಆಗುತ್ತೆ, ಲೈಕ್ ಪ್ರತಿಯೊಬ್ಬರ ಜೀವನದಲ್ಲೂ ಅದು ನಡೆದಿರುತ್ತೆ. ಯಾರು ಪ್ರೀತಿ ಇಲ್ದಾರೋ, ಯಾರು ಪ್ರೀತಿಸಿ ಮದುವೆ ಆಗಿದಾರೋ ಅಥವಾ ಮದುವೆ ಆಗಿರೋರು ಯಾರೇ ಇರ್ಬೋದು, ಅವರ ಒಂದು ಪರ್ಸ್ನಲ್ ವಿಷಯಗಳು ಅವರವರು ಅವರ ಸಂಗಾತಿ ಹತ್ರ ಶೇರ್ ಮಾಡ್ಕೊಂಡಿರೋದು ಸರ್ವೇ ಸಾಮಾನ್ಯ. ಅದು ಆ ವಿಷಯನೂ ನಾವು ಮಾತಾಡೋದು, ಅದು ನಮ್ಮ ಕ್ಯಾರೆಕ್ಟರ್. ಆ್ಯಕ್ಚುಲಿ ಹೇಳಬೇಕಂದ್ರೆ ನಾವಿಬ್ಬರು ಪ್ರೀತಿಸ್ತಿರುವಂಥ ಪ್ರೇಮಿಗಳು ಸಿನಿಮಾನಲ್ಲಿ. ಥ್ಯಾಂಕ್ ಯು. ಹಾಗೆಲ್ಲ ಅವರು ತುಂಬಾ ಡೀಪ್ ಆಗಿ ತಮ್ಮ ಲವ್ ಬಗ್ಗೆ ಹೇಳ್ಕೊಳ್ತಾ ಇದ್ರಲ್ಲ ಸಿನಿಮಾದಲ್ಲಿ. ಅರ್ಚನಾ ಅವರೇ, ನೀವು ಹೇಳಿ. ಅಶ್ವಿನ್ ಅವ್ರು ಎಕ್ಸ್ಪ್ಲೇನ್ ಮಾಡಿದ್ರಲ್ಲ ಅದೇ ಸಿನಾರಿಯಲ್ಲಿ ನಾನು ಇರ್ತೀನಿ. ಬಟ್ ನನಗೆ ಏನಕ್ಕೆ ಈ ಪಾತ್ರ ಇಷ್ಟ ಆಯಿತು ಅಂದರೆ, ಒಂದು ಸೆನ್ಸಿಟಿವ್ ಸಬ್ಜೆಕ್ಟ್ನ ತುಂಬ ರೀತಿಯಲ್ಲಿ ಅವರು ಹ್ಯಾಂಡಲ್ ಮಾಡ್ಬೋದಾಗಿತ್ತು. ಬಟ್ ಇವ್ರು ಇದನ್ನು ಕಾನ್ವರ್ಸೇಷನ್ ಥ್ರೂ ಮಾಡಿ ಆ ವಲ್ಗ್ಯಾರಿಟಿನ ಟಚ್ ಮಾಡಿದೆ, ಅಷ್ಟು ಎಲಿಗೆಂಟಾಗಿ ಟ್ರೀಟ್ ಮಾಡಿರೋದು. ನನಗೆ ಎಕ್ಸ್ಪೆರಿಮೆಂಟ್ ಮಾಡಬೇಕು ಅಂತ ಅನಿಸ್ತು. ಅದಕ್ಕೆ ನನ್ನ ಮಾಡಿರೋ ಸಿನಿಮಾದಲ್ಲಿ ಇದು ತುಂಬ ವಿಭಿನ್ನವಾದ ಪಾತ್ರ, ನನಗೆ ಕೂಡ ವಿಭಿನ್ನವಾದ ಎಕ್ಸ್ಪೀರಿಯನ್ಸ್. ಬರೀ ಒಂದು ಆ್ಯಕ್ಷನ್ಸು ಆಚೆ ಈಚೆ ಇಲ್ಲದೆ ರೆಸ್ಟ್ರಿಕ್ಟೆಡ್ ಜಾಗದಲ್ಲಿ ಕೂತ್ಕೊಂಡು ಎಷ್ಟು ಕನ್ವಿನ್ಸಿಂಗ್ ಆಗಿ ಮಾಡ್ತಾ ಇದ್ದಾರೆ, ಕಾರಲ್ಲಿ ಕೂತ್ಕೊಂಡು ಮಾತಾಡ್ತಾ ಇರ್ತೀವಿ ನಾವಿಬ್ಬರು ಅದೇ ಕಾನ್ವರ್ಸೇಷನ್ ಮತ್ತೆ ಆ ರೆಸ್ಟ್ರಿಕ್ಟೆಡ್ ಇದರಲ್ಲಿ ನಾನು ಎಷ್ಟು ಕನ್ವಿನ್ಸಿಂಗ್ ಆಗಿ ಮಾಡ್ತೀನಿ ಅನ್ನೋದು. ಅದೇ ನಿಮ್ಮ ಮಾತಲ್ಲಿ ಗೊತ್ತಾಗ್ತಿತ್ತು ಡೈರೆಕ್ಟರ್ ಅಂದ್ರೆ ನಿಮ್ಗೆ ತುಂಬಾ ಇಷ್ಟ ಅಂತ. ಯಾಕೆ ಇಷ್ಟೊಂದು ಪ್ರೀತಿ ನಿಮ್ಗೆ ಯಾಕೆ ಡೈರೆಕ್ಟರ್ ಮೇಲೆ? ಏನೋ ನೋಡಿ,
ತುಂಬಾ ಇಷ್ಟ. ನಾವೆಲ್ಲರೂ ದಿವಾಕರ್ ಅಂತ ಕರಿತೀವಿ, ಅವ್ರು ದಿವಿ ಅಂತ ಅವರು ಕತೆ ಕೇಳಕ್ ಬಂದಿದ್ರು, ಕತೆ ಎಲ್ಲ ಹೇಳಿದೆ, ಕಿಸ್ಸಿಂಗ್ ಸೀನ್ ಇರಲಿಲ್ಲ ಆ್ಯಕ್ಚುಲಿ, ಬಟ್ ಅವ್ರು ನಾನು ಮಾಡ್ತೀನಿ ಅಂತೇಳಿ ನಾನು ಹೇಳಿ ಇರಲಿಲ್ಲ, ಸುಮ್ಮನೆ ಹೇಳಿದ್ದೆ. ಅವರು ಎಲ್ಲ ಇಷ್ಟ ಆಗಿ ಅದಕ್ಕೂ ಒಪ್ಪಿಗೆ ಕೊಟ್ಟಿದ್ರು. ಇವರು ಕ್ಯಾಮ್ರಾ ಇದ್ರೆ ಏನೋ ಕಾಂಟ್ರವರ್ಸಿಗೆ ಹೇಳ್ತಿದ್ರೆ ನಂಬೇಡಿ. ಇಲ್ಲ, ನಾವು ಮಾತಾಡಿದ್ದು ಕತೆ ಇಷ್ಟ ಆಗಿದೆ, ಕಂಫರ್ಟ್ ಆಗಿ ಇರ್ತೀನಿ ಅಂತ ಹೇಳಿದ್ರು, ಬಟ್ ಇರಲಿ ನಾನು ಚೆಕ್ ಮಾಡಕ್ಕೆ ಕೇಳಿದ್ದು. ನಿಜ ನೀವು ಮರ್ತಿದ್ರಿ, ನಿಮ್ಗೆ ಇವರೇ ಸರಿ, ನಿಮ್ಗೆ ನಾವೆಲ್ಲ ಸರಿಯಲ್ಲ, ನಿಮ್ಗೆ ಇವರೇ ಸರಿ. ಅಂದ್ರೆ ಸಿನಿಮಾಗೆ ಈಗೆಲ್ಲ ಕಂಡೀಷನ್, ಸಿನಿಮಾ ಸಿನಿಮಾ ತರ ನೋಡ್ಬೇಕು. ಜುಗಲ್ ಬಂದಿಯಲ್ಲಿ ನನ್ನದು ಪಾತ್ರ ಯಶೋದೆ, ಯಶೋದ ಅಂದ ಕೂಡಲೇ ಕೃಷ್ಣ ನೆನಪಾಗ್ತಾರೆ, ತಾಯಿಯ ಮಮತೆ, ತಾಯಿಯ ವಾತ್ಸಲ್ಯ, ತಾಯಿಯ ಪ್ರೀತಿ ನೆನಪಾಗ್ತದೆ. ಆದರೆ ಇಲ್ಲಿ ಯಶೋದೆಗೆ ಅಮ್ಮ ಅಂತ ಕರೆಸ್ಕೊಳ್ಬೇಕು ಅಂತ ತುಂಬ ಆಸೆ ಇದೆ. ಬಂದೆ, ಮಗು ಇಲ್ಲ, ಈ ಇಮೋಷನೇ ಇದೆ. ಕೊನೆಯಲ್ಲಿ ಏನಾಗ್ತದೆ ಅನ್ನೋದು ಸಿನಿಮಾದಲ್ಲಿ ಗೊತ್ತಾಗಲಿ. ತುಂಬ ವಿಭಿನ್ನವಾದ ಒಂದು ಪಾತ್ರ ಅಂತ ನನಗೆ ಅವರು ಹೇಳಿದ ಕೂಡಲೇ ಅನಿಸಿದ್ದು. ಸರ್ ಉಡುಪಿಗೆ ಬಂದು ಸ್ಟೋರಿ ನನಗೆ ಹೇಳಿದ್ದು, ಆ ಟೈಮ್ನಲ್ಲಿ ಅದೇ ಟೈಮ್ನಲ್ಲಿ ಕಾಂತಾರ ಕೂಡ ಬಂದದ್ದು, ಲಾಕ್ಡೌನ್ ಮುಗ್ದ ಟೈಮ್ ಅದು. ನನ್ನ ವಿಡಿಯೋಗಳೆಲ್ಲ ವೈರಲ್ ಆಗಿತ್ತು ಸೋಷಿಯಲ್ ಮೀಡಿಯಾದಲ್ಲಿ. ಸರ್ ಅದೇ ಯಾವುದೋ ಒಂದು ನನ್ನ ಫೋಟೋ ಹಿಡ್ಕೊಂಡು ಈ ಪಾತ್ರಕ್ಕೆ ಇವ್ರು ಸೂಟ್ ಆಗ್ತಾರೆ ಅಂತ ಅವ್ರಿಗೆ ಅನಿಸಿತ್ತಂತೆ. ಅದರ ಮೊದಲು ಬೇರೆಯವ್ರು ಮಾಡಬೇಕು ಅಂತಿತ್ತಂತೆ, ಅದೆಲ್ಲ ಅವ್ರು ಆಮೇಲೆ ಹೇಳಿದರು ನನಗೆ. ಬಟ್ ಈ ಪಾತ್ರ ನನಗೆ ತುಂಬ ಖುಷಿಯಾಯಿತು, ಮಾಡಲೇಬೇಕು ಅಂತ ಅನಿಸಿತ್ತು. ಮತ್ತು ಈ ಹಿಂದೆ ನಾನು ವಿಶೇಷವಾಗಿ ಸಿನಿಮಾದಲ್ಲಿ ಮಾಡಿರಲಿಲ್ಲ, ಅಂದರೆ 2006 ನನ್ನ ಮೊದಲ ಸಿನಿಮಾ ಇರ್ಬೋದು, ಬಟ್ ಇಲ್ಲಿ ಅಲ್ಲಿಯವರೆಗೂ ಕೂಡ ಅಷ್ಟು ವರ್ಷಗಳಲ್ಲಿ ನಾನು ಮಾಡಿದ್ದು ಕೇವಲ ಬೆರಳೆಣಿಕೆಯ ಸಿನಿಮಾಗಳಷ್ಟೇ. ಇಷ್ಟು ಒಳ್ಳೆ ಪಾತ್ರ ಬಂದಾಗ ಆಬ್ವಿಯಸ್ಲಿ ನನಗೆ ಬೇಡ ಹೇಳಲಿಕ್ಕೆ ರೀಸನೂ ಇರಲಿಲ್ಲ, ಹಾಗಾಗಿ ಖುಷಿಯಿಂದ ಒಪ್ಕೊಂಡೆ. ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಕೂಡ ನನ್ನೊಂದು 5 ದಿನ ಶೂಟಿಂಗ್ ಇದ್ದದ್ದು. ಲಗ್ಗೆರೆ ಸ್ಲಮ್ನಲ್ಲಿ ಇರ್ಬೋದು ಅಥವಾ ಒಂದು ಮಗುವನ್ನು ಹಿಡ್ಕೊಂಡು ಆ್ಯಕ್ಟ್ ಮಾಡುವಂಥದ್ದು ಇರ್ಬೋದು, ಎಲ್ಲ ಒಂದು ಹೊಸ ಎಕ್ಸ್ಪೀರಿಯನ್ಸ್ ನನಗೆ, ತುಂಬ ಖುಷಿ ಆಯಿತು. ಅದೇ ಈ ಕಾಂತಾರ ಸಿನಿಮಾ ಬಂದ ನಂತರ ನಿಮಗೆ ಪದೇ ಪದೇ ತಾಯಿ ಕ್ಯಾರೆಕ್ಟರ್ಗಳೇ ಬರೋ ಥರ ಆಗಿದ್ದು ಯಾವುದಾದ್ರೂ? ಈಗ ನಾವು ನೋಡಿದ್ರೆ ಹೋ ಅದರಲ್ಲೂ ನಾನು ಅಮ್ಮ ಅಲ್ಲ, ಇದರಲ್ಲೂ ನಾನು ಅಮ್ಮ ಅಲ್ಲ ಅಂತ ಅನಿಸ್ತದೆ. ಆದರೆ ಈ ಸಿನಿಮಾ ಬರುವಾಗ ಈ ಸಿನಿಮಾವೇ ಮೊದಲು ಬಂದದ್ದು, ಈ ಸಿನಿಮಾದ ಮಾತುಕತೆ ಆದಮೇಲೆ ಕಾಂತಾರ ಬಂದದ್ದು. ಸೊ ಅಲ್ಲಿ ನಾನು ನೋಡ್ಲಿಕ್ಕೆ ಹೋದರೆ ಕಮಲಮ್ಮನ ಪಾತ್ರವೇ ಬೇರೆ, ಅಮ್ಮ ಅನ್ನೋ ವರ್ಡ್ ಮಾತ್ರ ಕಾಮನ್, ಅಲ್ಲಿ ಇರುವ ಅವಳ ಇಮೋಷನ್ನೇ ಬೇರೆ. ಸೊ ಇಲ್ಲಿಯ ಯಶೋದೆ ಅಮ್ಮ ಆಗಿದ್ರು, ಇವಳ ಇಮೋಷನ್ನೇ ಬೇರೆ, ಇವಳ ಪ್ರಾಬ್ಲಮ್ಸೇ ಬೇರೆ, ಇವಳ ಸಂಕಟಗಳೇ ಬೇರೆ. ಹಾಗಿರುವಾಗ ನನಗದು ಒಂದೇ ರೀತಿಯ ಪಾತ್ರ ಅಮ್ಮ ಅಮ್ಮ ಆಗಿ ಅಂತ ಅನಿಸ್ಲೇ ಇಲ್ಲ, ಯಾಕಂದ್ರೆ ಅಲ್ಲಿ ಇಮೋಷನ್ನೇ ಬೇರೆ ಇರುವ ಕಾರಣ ನಾನು ಅದನ್ನೊಂದು ಚಂದದ ಪಾತ್ರವಾಗಿ ಮಾತ್ರ ನೋಡಿದೆ. ನನಗೆ ಅಮ್ಮ ಮಾಡೋದಕ್ಕೂ ಅಜ್ಜಿ ಮಾಡೋದಕ್ಕೂ ಏನೂ ಪ್ರಾಬ್ಲಮ್ಮೇ ಇಲ್ಲ, ಯಾಕಂದರೆ ನಾನು ಅದನ್ನು ಪಾತ್ರವಾಗಿ ನೋಡ್ತೇನೆ. ನನಗೆ ಹೀರೋಯಿನ್ ಆಗಬೇಕು ಅಥವಾ ಅಮ್ಮ ಆಗೋದು ಬೇಕು ಅತ್ತಿಗೆ ಆಗಬೇಕು ಅದೆಲ್ಲ ಇಂಪಾರ್ಟೆಂಟ್, ಆ ಪಾತ್ರದ ಜರ್ನಿ ಇದೆಯಾ ಸಿನಿಮಾದಲ್ಲಿ, ಆ ಪಾತ್ರಕ್ಕೆ ಹೇಗಿದೆ, ನನಗೆ ಚಾಲೆಂಜಿಂಗ್ ಆಗಿದೆಯಾ, ಆ ಪಾತ್ರಕ್ಕೆ ನಾನು ಎಷ್ಟು ನ್ಯಾಯ ಕೊಡ್ಬೋದು, ಇದೆಲ್ಲ ನನಗೆ ತುಂಬ ಮ್ಯಾಟರ್ ಆಗ್ತದೆ ಹೊರತು ಅದೇ ಅಮ್ಮ ಆಗೋದಕ್ಕೆ ನನಗೇನು ಬೇಜಾರಿಲ್ಲ, ಆಬ್ವಿಯಸ್ಲಿ ನಾನು ಅಮ್ಮನೇ. ನಿಮ್ಮದು ಲಾಕ್ಡೌನ್ ಟೈಮಲ್ಲಿ ಒಂದು ಸಾಂಗ್ ವೈರಲ್ ಆಗಿತ್ತು, ನೀವು ಸಿಂಗರ್ ಆಗಿ ಡ್ಯಾನ್ಸರ್ ಆಗಿ ಗುರುತಿಸ್ಕೊಂಡವರು, ಅದಾದ ಮೇಲೆ ಕಾಂತಾರ ಮೂಲಕ ತಾಯಿ ಕ್ಯಾರೆಕ್ಟರಲ್ಲಿ ಫೇಮಸ್ ಆದ್ರಿ. ಸೊ ಇವಾಗ ಈ ಸಂದರ್ಭದಲ್ಲಿ ಒಂದೆರಡು ಲೈನ್ ಹಾಡೋದಾದ್ರೆ ಒಂದು ಹಾಡು ಹೇಳ್ತೀರಾ? ಓ ಮೈ ಗಾಡ್. ಜುಗಲ್ ಬಂದು ಟೀಮ್ನವರು ನವೆಂಬರ್ 3 ತಾರೀಕು ನನ್ನ ಬರ್ಡೇ ದಿನವೇ ಒಂದು ಸರ್ಪ್ರೈಸ್ ಕೊಟ್ಟಿದ್ರು ಯೂಟ್ಯೂಬ್ನಲ್ಲಿ, ನಾನು ಆ್ಯಕ್ಟ್ ಮಾಡಿದ ಆ ಹಾಡು
ಅಜುಗಲ್ ಬಂದಿ ಹಾಡನ್ನೇ ರಿಲೀಸ್ ಮಾಡಿದ್ರು. ಗಂಟ್ಲಿಗೆ ಒಳ್ಳೇದಿಲ್ಲ, ಒಳ್ಳೆ ಸಿಂಗರು ನಾನು. ಇಂಥವರ ಸಂತಾನ ಭಾಗ್ಯ ಕಿತ್ತು ನನ್ನಂತ ಬಂಜೆಗಾದ್ರೂ ನೀಡೋ. ಆಮೇಲೆ ಬಂದಾಯ್ತು. ಥ್ಯಾಂಕ್ ಯು, ತುಂಬ ಚಂದದ ಹಾಡು. ಅಂಡ್ ವೈಕಮ್ ವಿಜಯಲಕ್ಷ್ಮಿ ಮೇಡಮ್ ಅವ್ರು ಅದ್ಭುತವಾಗಿ ಹಾಡಿದ್ದಾರೆ. ಆ ಹಾಡು ಕೇಳಿದ ತಕ್ಷಣವೇ ನಮಗೆ ಭಾವುಕರಾಗಿ ಬಿಡ್ತೇವೆ. ಆ ಹಾಡಿನ ಒಳಗೆ ಅಷ್ಟು ಶಕ್ತಿ ಇದೆ, ಆ ರಾಗದಲ್ಲಿ ಶಕ್ತಿ ಇದೆ, ಅವರ ವಾಯ್ಸ್ನಲ್ಲಿ ಶಕ್ತಿ ಇದೆ, ಲಿರಿಕ್ಸ್ನಲ್ಲಿ ಶಕ್ತಿ ಇದೆ. ಆ್ಯಂಡ್ ಇವರು ಹಾಡಿಗೆ ಇವರು ಹಾಕಿದ ಫೂಟೇಜ್ಗಳು, ಕ್ಯಾಮರಾಮ್ಯಾನ್ ವರ್ಕ್ ಇರ್ಬೋದು, ಕಲಾತ್ಮಕ ವರ್ಕ್ ಇರ್ಬೋದು, ಆರ್ಟ್ ವರ್ಕ್ ಇರ್ಬೋದು, ತುಂಬ ಅದ್ಭುತವಾಗಿ ಬಂದಿದೆ. ಸೊ ಇಡೀ ಸಿನಿಮಾ ನಾನು ನೋಡಲಿಲ್ಲ, ಹಾಗಾಗಿ ನನ್ನನ್ನು ನಾನು ಜಾಸ್ತಿ ಹೇಳ್ಕೊಂಡೆ ಅಂತ ಅನ್ಸ್ಬೋದು. ಬಟ್ ಎಲ್ಲ ಆರ್ಟಿಸ್ಟ್ಗಳು ಚಂದ ಮಾಡಿದ್ದಾರೆ ಅದು 100% ನಂಗೆ ಗೊತ್ತು, ಯಾಕಂದರೆ ಎಲ್ಲ ಆರ್ಟಿಸ್ಟ್ಗಳು ಅದ್ಭುತ ಆರ್ಟಿಸ್ಟ್ಗಳೇ. ತುಂಬ ಥ್ಯಾಂಕ್ಸ್. ಹೋಟೆಲ್ ಟೀಮಲ್ಲಿ ಎಲ್ಲ ಆರ್ಟಿಸ್ಟ್ಗಳನ್ನು ತುಂಬ ಹೊಗಳ್ತಾ ಇದ್ದೀರಾ, ಯಾಕೆ ಅಂತ ಗೊತ್ತಾಗ್ತಿಲ್ಲ. ಮತ್ತೆ ಊಟ ಕೊಡಲಿ ಅಂತ ಸಂತೋಷ್ ಅವ್ರೆ, ನೀವ್ ಹೇಳಿ, ನೀವು ರೀಲ್ಸ್ ಅಲ್ಲಿ ಡೈಲಾಗ್ಸ್ ಕಳ್ಸ್ಕೊಂಡ್ರೆ ನಿಮ್ಮ ಫ್ಯಾನ್ಸ್ ಅನ್ನ ನೀವು ಗಳಿಸ್ಕೊಂಡವ್ರು, ಇವಾಗ ಸಿನಿಮಾ ಬಂದಿದ್ದೀರಾ, ಈ ಎಕ್ಸ್ಪೀರಿಯನ್ಸ್ ನಿಮ್ಗೆ ಹೇಗೆ ಅನಿಸ್ತು? ಅದ್ರ ಎಕ್ಸ್ಪೀರಿಯನ್ಸೇ ಬೇರೆ. ಸಿನಿಮಾ ಮೊದಲೇ ಬಂದಿದ್ದ? ಸಿನಿಮಾಗೆ ಮೊದಲೇ ಬಂದಿದ್ದೀನಿ. ನನ್ನ ಜರ್ನಿಯಲ್ಲಿ ನಾನೇನೋ ಒಂದು ಥಾಟ್ ಬರುತ್ತೆ ನನ್ನ ಲೈಫಲ್ಲಿ, ಅದೇನೋ ಥಾಟ್ನ ಬರೆದು ಆಗ್ತಿದ್ದೆ, ಅದು ಕನೆಕ್ಟ್ ಆಗುವಂಥ ಅಷ್ಟು ಜನ ಮೆಸೇಜ್ ಮಾಡಿ ಅದು ವೈರಲ್ ಆಗ್ತಿದ್ದೆ ಅಷ್ಟೇ. ನಾನು ಇದು ಮಾಡ್ಬೇಕಂತ ಇದು ಮಾಡ್ತಿರಲಿಲ್ಲ. ಏನೋ ಒಂದು ಏನೋ ಸ್ಟ್ರಗಲ್ ಟೈಮಾಗಿ ಏನೋ ಒಂದು ಬಂದಿರುತ್ತೆ, ಅದು ಬರ್ದು ಹಾಕಿರ್ತೀನಿ, ಅದು ಹಂಗೆ ವೈರಲ್ ಆಗಿರುತ್ತೆ. ಈಗ ನಿಲ್ಲಿಸಿದ್ರೆ ಹುಡುಗರ ಮೆಸೇಜ್ ಮಾಡ್ತಾ ಅಣ್ಣ ನಿಲ್ಲಿಸ್ಬೋಣ ನೀವು, ಇನ್ನೊಂದು ಹಾಕು ಇನ್ನೊಂದು ಹಾಕು ಅಂತ. ಹಿಂಗೆ ಒಂದೊಂದು ಮೊಬೈಲ್ ನೋಡಿದ್ರೆ ಸಿನಿಮಾದ ಹಾಕಿದಾಗ ಒಂದಿಷ್ಟು ಕಮ್ಮಿ ಲೈಕ್ ಬರುತ್ತೆ, ಪರ್ಸ್ನಲ್ ಏನೋ ರೀಲ್ ಹಾಕಿದ್ರೆ ಎಮ್ಮಿ ಲೈಕ್ ಬರುತ್ತೆ, ಜನ ಹಂಗೆ ಇಷ್ಟಪಡ್ತೀಯಾರ ಅಷ್ಟೇ. ಇಲ್ಲ ಇಲ್ಲ, ಸಿನಿಮಾಗಂತಾನೆ ಬರ್ತೀವಿ, 100% ಅಷ್ಟೇ. ನಾನು ಜನರ ಜೊತೆ ಇರ್ಬೇಕಲ್ಲ ಯಾವಾಗಲೂ, ನಾವು ಎಷ್ಟು ವರ್ಷಕ್ಕೊಂದು ಸಿನಿಮಾ ಬರುತ್ತೆ ಅಂದ್ರೆ ಅಷ್ಟು ಕಾಲ ನಾವು ಜನರ ಎಂಗೇಜ್ ಮಾಡುವಾಗ ನಮ್ಗೆ ಮರಿಬಾರ್ದು ಅನ್ನೋದು ಒಂದು ತಾಟ್ ಇರುತ್ತೆ, ಹಂಗಾಗಿ ಎಂಗೇಜ್ ಮಾಡ್ತಿರ್ತೀನಿ ಅಷ್ಟೇ. ಹಾಗಿದ್ರೆ ನೀವು ಫಸ್ಟ್ ಆರ್ಟಿಸ್ಟ್ ಆಗಿ 100% ಅದರಲ್ಲಿ ಡೌಟ್ ಇಲ್ಲ, ಯಾಕಂದ್ರೆ ನಾವಿಬ್ರು ಹೊಸಪೇಟೆ ಒಂದು ರಾಣಿವಾಸ್ ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ವಿ, ಅದಾಗಿ ಹಿಂಗೆ ಬಂದು ಎರಡು ಶಾರ್ಟ್ ಫಿಲ್ಮ್ ಮಾಡಿ ಆಮೇಲೆ ಅಸ್ಟೆಂಡ್ ಆಕ್ಟರ್ ಮುಗಿಸಿ ಈಗ ಜುಗಲ್ ಬಂದು ಮಾಡಿದ್ವಿ. ಏನು ಹೇಳೋದಿಲ್ಲ ಇವೆಲ್ಲ ಮಾತಾಡ್ತಾರೆ, ಒಂದು ಮಾತಾಡೋಣ ನೋಡಿ. ಅದೆಲ್ಲ ಅದೆಲ್ಲ ಯೂಟ್ಯೂಬ್ ಅಲ್ಲಿ ಇದೆ, ನಾವು ಮುಂಚೆ ಅಲ್ಲಿ ಮಾಡಿದ್ವಿ. ರಾಣಿ ರಾಣಿವಾಸ ಅಂತ ರಾಣಿವಾಸ ಆಧಾರದ ಮೇಲೆ ನಾವು ಬೆಂಗಳೂರು ಸಾಧ್ಯ ಆಗಿದ್ದು. ಅದನ್ನ ಸಿನಿಮಾ ಯಾರೋ ಡೈರೆಕ್ಟರ್ ಸರ್ ನಾವು ತೋರಿಸಿದ್ವಿ, ಅವರು ಇಮಿಡಿಯೇಟ್ಲಿ ಬನ್ನಿ ಅಂತ ಕರೆದ್ರು. ಅವಾಗ ಇಲ್ಲೇ ಬಂದು ನಾವು ಜೊತೆಗೆ ಒಂದೇ ರೂಮ್ ಅಲ್ಲಿ ಇತ್ತು, ಇಲ್ಲಿವರೆಗೂ ಈ ಜರ್ನಿ ಶುರು ಆಗಿತ್ತು. ಅಲ್ಲಿ 89,000 ಅಲ್ಲ, ಆಕ್ಚುಲಿ ಏನ್ ಗೊತ್ತಾ, ಇಂಜಿನಿಯರ್ಸ್ ಡೇನೆ ನಾನು ರಿಸೈನ್ ಮಾಡ್ಬೋದು. ನಂಗೆ ಇವತ್ತಿಗೂ ನೆನಪಿದೆ ಸರ್, ಶೂಟಿಂಗ್ ನ ನೆಕ್ಸ್ಟ್ ಡೇ ಶೂಟಿಂಗ್ ಸ್ಟಾರ್ಟ್ ಆಯ್ತಾ, ಹಿಂದಿನ ದಿವಸ ನಾವೆಲ್ಲರಿಗೂ ನಂಗೆ ಲಿಟ್ರಲಿ ಈಗ ಅದು ಶಬ್ದ ನೆನಪಿಲ್ಲ, ಬಟ್ ಅದರ ಒಂದು ಥಾಟ್ ಎಷ್ಟು ಚಂದ ಇತ್ತು ಅಂದ್ರೆ, ನಾನು ವಾವ್ ಎಷ್ಟು ಚಂದ ಥಾಟ್, ನಾಳೆ ನಾನು ಫುಲ್ ಪ್ರಿಪೇರ್. ಆ ಜೋಶ್ ಅಂದ್ರೆ ಸರ್ ಅದು ಲೈಕ್ ನಿಮ್ಮ ಬೆಟರ್ ವರ್ಷನ್ಗೋಸ್ಕರ ಏನು ಕೆಲಸ ಮಾಡೋದು ಇಂಪಾರ್ಟೆಂಟ್. ಈ ಎಂಥದ್ದು ಸಿನಿಮಾ ಅಂದ್ರೆ ಒಂದು ಮಗು ತರ ಅಂತ ಏನು ನಂಗೆ ಅದು ಎಕ್ಸಾಕ್ಟ್ಲಿ ನೆನಪಾಗ್ತಾ ಇಮೋಷನ್ ಮಾತ್ರ ನನಗಿದೆ, ಫುಲ್ ಆಗಬಲ್ಲ ಬಂದಿತ್ತು. ಎಸ್ ನಾಳೆ ನೋಡಿ ನಾನು ಹಿಂಗ್ ಮಾಡಿ ತೋರಿಸ್ತೇನೆ. ಆ ಮೋಟಿವೇಶನ್ ಅವರ ಒಂದು ಒಂದು ಲೈನ್ಸ್ ಅಲ್ಲಿ ಒಂದು ದಿನ ನಮಗೆ ಕಳಿಸಿದ್ರೆ ಎಲ್ಲರೂ ಕಳಿಸಿದ್ರೆ ಶೂಟಿಂಗ್ ನೀವು ಯಾರು ಇರಲಿಲ್ಲ, ಇಲ್ಲ ಎಲ್ಲರೂ ಎಲ್ಲರೂ ಕಳಿಸಿದ್ರು. ನಂಬರ್ ಸೆಂಡ್ ಮಾಡಿ ಸರ್, ಅವಾಗ ಕಳಿಸಿದ್ ಮಾಡ್ತಿದ್ರು. ಸರಿ, ಜುಗಲ್ ಬಂದಿ ಟೈಟಲ್ ಉಟ್ಕೊಂಡಿದ್ದು ಹೇಗೆ? ಅದು ಒಳ್ಳೆ ಪ್ರಶ್ನೆ. ಇದು ಚೆನ್ನಾಗಿದೆ. ಈ ಸಿನಿಮಾಗೆ ಜುಗಲ್ ಬಂದಿ ಅಂತ ಜುಗಲ್ ಬಂದಿ ಅದು ಎಲ್ಲಿ ಪ್ಲೇಸ್ ಮಾಡಿದ್ರು ಅದು ಅದ್ರದ್ದು ಒಂದು ಅರ್ಥ ತಗೊಳ್ಳುತ್ತೆ.
ಯಾವ ಥರ ಅಂತಂದರೆ, ಈಗ ನೀವು ಆ್ಯಂಕರಿಂಗ್ ಮಾಡ್ತಿದ್ದೀರಿ, ನೀವು ಅದರಲ್ಲಿ ತುಂಬ ಮುಂದುವರೆದ್ರೆ ಜುಗಲ್ ಬಂದಿ ಅಂತ ಹೇಳ್ಬೋದು ನಿಮಗೆ, ಮತ್ತು ನೀವು ಏನು ನಡೆಸ್ಕೊಡ್ತಿರಲ್ಲ ಕಾರ್ಯಕ್ರಮಕ್ಕೆ, ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಒಂದೇ ಅರ್ಥ ಇಲ್ಲ. ಈಗ ನನಗೇನೋ ಒಂದು ನನಗೆ ಸಿನಿಮಾ ಇಷ್ಟ ಅಂತಂದರೆ, ಒಂದು ಅಂತಕ್ಕೆ ಹೋದ್ಮೇಲೆ ಅವನಿಗೂ ಸಿನಿಮಾಗೂ ತುಂಬ ಜುಗಲ್ ಬಂದಿ ಆಯ್ತಪ್ಪ ಅಂದರೆ ಹಂಗೆ ಅರ್ಥಗಳು ತಗೊಳ್ತಾ ಹೋಗುತ್ತದೆ. ಈ ಒಬ್ಬನಿಗೆ ಸಿಗರೇಟ್ ಇಷ್ಟ, ಚೈನ್ ಸ್ಮೋಕರು ಅಂತಂದರೆ ನಾವು ಕಾಮನ್ ಆಗಿ ಅವನದು ಸಿಗರೇಟ್ದು ಜುಗಲ್ ಬಂದಿ ಹಂಗೆ ಬಿಟ್ಕೊಡಲ್ವಲ್ಲ ಆ ಥರ. ಆ ಆ ಪಾಯಿಂಟ್ ಆಫ್ ವ್ಯೂಗೆ ಇದು ಜುಗಲ್ ಬಂದಿ. ಇಲ್ಲಿ ತುಂಬ ಎಮೋಷ್ನಲಿ ಕನೆಕ್ಟ್ ಇದೆ ಕತೆಗಳು ಒಂದಕ್ಕೊಂದಕ್ಕೆ, ಹಂಗಾಗಿ ಒಟ್ಟಾರೆ ಕತೆಗಳಿಗೂ ಜುಗಲ್ ಬಂದಿ ಅಂತ ಹೇಳ್ಬೋದು. ಈ ಥರ ಇಂಟರ್ ಕನೆಕ್ಟೆಡ್ಡು ಮತ್ತು ಒಂದಕ್ಕೊಂದು ಬಿಟ್ಕೊಡಲ್ವಲ್ಲ, ಸಪೋರ್ಟಿವ್ ಆಗಿರುತ್ತಲ್ಲ, ಹಂಗೆ ಜುಗಲ್ ಬಂದಿ ಅಂತ ಅದಕ್ಕಿಟ್ಟು. ಬೇಸಿಕಲಿ ಅದೊಂದು ಸಂಗೀತದ ಕ್ಷೇತ್ರದ ಒಂದು ಪದ. ಅದರಲ್ಲಿ ಇಬ್ಬರು ಆರ್ಟಿಸ್ಟ್ಗಳು ಅವರವರ ಸಾಮರ್ಥ್ಯವನ್ನು ತೋರಿಸ್ತಾ ಅಂದ್ರೆ ಒಂದು ಪೂರಕವಾಗಿ ತುಂಬಾ ಹಾರ್ಮೋನೈಸ್ಡ್ ಆಗಿ ರಿಲೇಟೆಡ್ ತಾ, ಈಗ ಕರ್ನಾಟಕ ಮತ್ತೆ ಹಿಂದೂಸ್ತಾನಿ ಜುಗಲ್ ಬಂದಿರ್ಬೋದು ಅಥವಾ ಯಾವುದೋ ಎರಡು ಇನ್ಸ್ಟ್ರೂಮೆಂಟ್ಗಳ ಜುಗಲ್ ಬಂದಿರ್ಬೋದು. ಪರ್ಟಿಕ್ಯುಲರ್ ಆಗಿ ಹಾಗೆ ಹುಟ್ಟಿದ ಪದ ಯುಗಳ ಅನ್ನುವ ಇಬ್ಬರು ಅನ್ನುವ ಅರ್ಥದಲ್ಲಿ ಜುಗಲ್ ಯುಗಳ. ಬೇಸಿಕಲಿ ಅದು ಉರ್ದು ಯಾವುದು ಆ ಭಾಷೆಯ ಶಬ್ದ. ಈ ಪದ ಎಲ್ಲ ಲ್ಯಾಂಗ್ವೇಜ್ ಅಲ್ಲಿ ಒಂದೇ ಪದ ಜುಗಲ್ ಬಂದಿ. ಜುಗಲ್ ಬಂದಿ ನನಗೆ ಭೀಮಸೇನ್ ಜೋಶಿ, ಆಮೇಲೆ ಸುಬ್ಬಲಕ್ಷ್ಮಿ ಅವ್ರದ್ದು ಕಾರ್ಯಕ್ರಮಗಳೆಲ್ಲ ತುಂಬ ನೋಡ್ತೀನಿ. ಅದರಲ್ಲಿ ಪದ ಪ್ರೋಗ್ರಾಮ್ಗೆ ಹೆಸರಿರುತ್ತೆ ಜುಗಲ್ ಬಂದಿ ಅಂತ. ಅದನ್ನ ನೋಡಿದಾಗ ಅವರು ಅಲ್ಲಿ ಆ ಎಮೋಷನ್ನ ಯಾವ ಲೆವೆಲ್ಗೆ ತಗೊಂಡು ಹೋಗ್ಬಿಡ್ತಾರೆ ಅಂದರೆ ಜುಗಲ್ ಬಂದಿಗೆ ಬೇರೆ ಅಂದರೆ ಒಬ್ರಿಗೊಬ್ರು ಆಡ್ತಾರೆ ಎಲ್ಲ ಮಾಡ್ತಾರೆ, ನೆಕ್ಸ್ಟ್ ಪೀಕ್ಗೆ ಹೋಗುತ್ತೆ. ಇಲ್ಲೂ ಅಷ್ಟೇ, ಈ ಸಿನಿಮಾ ಜುಗಲ್ ಬಂದಿನೋ ಪೀಕ್ ಕರ್ಕೊಂಡು ಹೋಗುತ್ತೆ. ಇಲ್ಲಿ ಸಿನಿಮಾ ನಿಮ್ಮ ಒಳಗಡೆ ಇರೋ ಮನುಷ್ಯನ್ನ ಹುಡುಕುತ್ತೆ. ಜುಗಲ್ ಬಂದಿ ಅಂತ ಸುಮ್ಮನೆ ಸಿನಿಮಾ ನೋಡ್ಬಿಡೋದಲ್ಲ, ಇದು ನಾರ್ಮಲಾಗಿ ಕೂತು ನೋಡಿದ್ರೆ ನಿಮ್ಮೊಳಗಡೆ ಯಾರನ್ನೋ ಒಬ್ಬನ್ನ ಹುಡುಕುತ್ತದೆ ಸಿನಿಮಾ, ಆ ಥರ ಎಮೋಷನ್ ಹೋಗುತ್ತೆ. ಸರ್, ಇವಾಗ ಆಡಿಯನ್ಸ್ ನಿಮ್ಮ ಸಿನಿಮಾ ಬಂದು ಯಾಕೆ ನೋಡಬೇಕು? ಒಂದು ಇವಾಗ ಶುಕ್ರವಾರ ಬಂದರೆ ಒಂದು 10-12 ಸಿನಿಮಾಗಳು ರಿಲೀಸ್ ಆಗುತ್ತೆ, ಅಷ್ಟೊಂದು ಸಿನಿಮಾಗಳ ಮಧ್ಯೆ ನಿಮ್ಮ ಸಿನಿಮಾನೇ ಬಂದು ಯಾಕೆ ನೋಡಬೇಕು, ಇದು ನೀವೇನು ಹೇಳ್ತೀರಾ ಆಡಿಯನ್ಸ್ಗೆ? ಇದಕ್ಕೆ ಇದು ಅರ್ಥ ಅಲ್ಲ, ಉತ್ತರ ಇಲ್ಲ. ಎಲ್ಲರೂ ಸೂಪರಾಗಿ ಸಿನಿಮಾ ಮಾಡ್ತಾರೆ, ಎಲ್ಲರೂ ನಾವು ನಮಗಿಂತ ಕಷ್ಟಪಟ್ಟಿರೋರು ಇರ್ತಾರೆ. ಆಮೇಲೆ ಈಗ ನಾವು ನಮ್ಮ ಹತ್ರ ಏನೋ ನಾವು ಫೈನಾನ್ಷಿಯಲಿ ಸ್ವಲ್ಪ ಓಕೆ ಓಕೆ ಮಾಡಿಬಿಟ್ಟು, ಬಟ್ ಅದಕ್ಕೆ 5-6 ವರ್ಷ ಜರ್ನಿ ಮಾಡಿರೋರು ಇರ್ತಾರೆ, ಅವ್ರು ನಮಗಿಂತ ಎಫರ್ಟ್ ಹಾಕಿರ್ತಾರೆ. ನಾವು ಸುಮ್ಮನೆ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಡೋಕ್ಕಾಗಲ್ಲ ನನ್ನ ಸಿನಿಮಾ ಬೇರೆಯವ್ರಿಗಿಂತ ಹಂಗೆ ಹಿಂಗೆ ಅಂತ. ಬಟ್ಟು ಅದು ನಮ್ಮದು ತಪ್ಪಿದೆ. ತುಂಬ ಸಿನಿಮಾಗಳು ಸಿನಿಮಾ ಈಗ ಮಾಡೋ ರೀತಿಗಳು ಈಸಿ ಆಗಿರೋದ್ರಿಂದ ನಂಬರ್ ಆಫ್ ಸಿನಿಮಾ ಬರ್ತಿರ್ಬೋದೇನೋ, ಬಟ್ ನಮ್ಮನ್ನು ಯಾರಾದರೂ ಗುರುತಿಸ್ತಿದೆ ಅಂದರೆ ಸಿನಿಮಾ ಅಭಿಮಾನಿಗಳು ಅಂತ ಯಾರು ಇರ್ತಾರಲ್ಲ ಸಿನಿಮಾ ನೋಡಬೇಕು ಮೊದಲಿಂದನೋ, ಅವ್ರಿಗೆ ನಾವು ಸಿಗ್ತೀವಿ ಅಂತ ಅನಿಸುತ್ತೆ. ಅವ್ರು ನಮ್ಮನ್ನ ಐಡೆಂಟಿಫೈ ಮಾಡ್ತಾರೆ. ಸುಮ್ಮನೆ ಬಂದು ಸಿನಿಮಾ ಮಾಡಿಬಿಡೋದು ಆ ಥರದ್ದು ಅವ್ರ ಸಾಲಕ್ಕೆ ಸೇರಿಸ್ತೇನೆ, ಇಲ್ಲ ಇದನ್ನು ನೋಡಬೇಕು ಇವ್ರು ಕೆಲಸ ಮಾಡೋಕ್ಕೆ ಬಂದಿದ್ದಾರೆ ಅಂತ ಅನಿಸ್ಕೊಳುತ್ತೆ. ಆ ಪಾಯಿಂಟ್ ಆಫ್ ವ್ಯೂವಲ್ಲಿ ನಾವೇನೇ ಮಾಡಲಿಲ್ಲ ಅಂತಂದ್ರೂ ಒಬ್ಬ ನಾರ್ಮಲ್ ಆಡಿಯನ್ಸ್ ಬಂದು ಸಿನಿಮಾ ನೋಡಿದ್ರೆ ಒಂದು 4 ಜನಕ್ಕೆ ಹೇಳ್ತಾನೆ ನಾವು ಈಗೇನು ಪ್ರಮೋಷನ್ ವೇಗಳು ಹೋಗ್ತಿದೆಯಲ್ಲ ಅದೆಲ್ಲ ಅದನ್ನ ಬಿಟ್ಟು ನಾವು ಬೇರೆ ಮಾಡಿದ್ರೆ ಅದು ಹೋಗುತ್ತೆ. ಬಟ್ ಆ್ಯಕ್ಚುವಲ್ ಉತ್ತರ ನನ್ನ ಹತ್ರನೂ ಇಲ್ಲ, ಯಾಕೆ ನೋಡಬೇಕು ಅಂತಂದರೆ ಎಲ್ಲರೂ ಮಾಡ್ತಾರೆ ಸಿನಿಮಾ ಮಾಡೋದು ನೋಡೋಕ್ಕೆ ಅಲ್ಲ, ಹೇಳೋರು ಸ್ವಾರ್ಥ ಆಗುತ್ತೆ ಅಷ್ಟೇ. ಫಸ್ಟ್ಗೆ ಇದೇ ಜುಗಲ್ ಬಂದಿ ಸಿನಿಮಾ ರಿಲೀಸ್ ಆಗ್ತಿದೆ, ಎಲ್ಲರೂ ಥಿಯೇಟ್ರಿಗೆ ಬಂದು ಈ ಸಿನಿಮಾನ ಎಂಜಾಯ್ ಮಾಡಿ ನೋಡಿ, ಈ ಟೀಮ್ಗೆ ಸಪೋರ್ಟ್ ಮಾಡಿ. ನೀವು ನಮ್ಮ ವೀಕ್ಷಕರಿಗೆ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.